ಬಿಎಸ್ಸಿ ನರ್ಸಿಂಗ್ ಕೇರ್ಫುಲ್ಲಾಗಿ ಕೇಳಿ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಒಂದು ಎಲ್ಲ ಇನ್ನೊಂದು ಪಿ ಡಿ ಎಫ್ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಗೌರ್ಮೆಂಟ್ ಅಂತ ಬರೀತೇನೆ, ಯಾಕಂದರೆ ಕೆಲವು ಫಸ್ಟ್ ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜ್ಗೆ ಕೆಲವೊಂದು ಇರಲ್ಲ, ಕೆಲವೊಂದು ಆ್ಯಡ್ ಆಗಿರ್ತವೆ ಗೌರ್ಮೆಂಟ್ ಕಾಲೇಜ್ ಅಂತಲ್ಲ. ಬಟ್ ಎಲ್ಲ ಗೌರ್ಮೆಂಟ್ ನೋಡಿ, ಹೋದ ಪಿ ಡಿ ಎಫ್ 7 ಕಾಲೇಜಸ್ ಇದ್ವು ಗೌರ್ಮೆಂಟ್ನು. ಓಕೆ, ಸೊ ರೌಂಡ್ ವೈಸ್ ಚೇಂಜ್ ಆಗ್ತಿರುತ್ತೆ, ಯಾಕಂದರೆ ಅಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅದನ್ನು ಮಾಹಿತಿ ಆ ಕಾಲೇಜ್ದವರು ಆ ಸರ್ಕಾರಿ ಕಾಲೇಜ್ದವರು ಕೆ ಎದವರೆ ಕೊಡಬೇಕಾಗುತ್ತೆ. ಹಾಗಾಗಿ ಯಾರು ಕೊಟ್ಟಿರಲ್ಲ ಆ ಒಂದು ಕಾಲೇಜನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿರಲ್ಲ. ಸೊ ಎನಿ ಹೌ, ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಸೊ ಅದಕ್ಕಿಂತ ಮುಂಚೆ ಮೆರಿಟ್ ಲಿಸ್ಟ್ ನಿಮಗೆ ಸಂಭವ ಆಗುತ್ತೆ. ಸೊ ಮೆರಿಟ್ ಲಿಸ್ಟ್ ನಿಮಗೆ ಇವತ್ತು ಬರಬೇಕಂತ ಚಾನ್ಸ್ ಇದೆ ವಿದ್ಯಾರ್ಥಿಗಳೇ. ಸೊ ಅದು ಕೂಡ ಆದಷ್ಟು ಜಲ್ದಿನೇ ನಾನು ಕೆ ಎದವರಿಗೆ ಮೇಲ್ ಮಾಡಿದ್ದೀನಿ. ನೀವು ಕೂಡ ಮೇಲ್ ಮಾಡಿ ಸರ್ ಸ್ಟಾರ್ಟ್ ದ ಆಪ್ಷನ್ ಎಂಟ್ರಿ ಅಂತ. ಓಕೆ, ಅವ್ರ ಮೇಲ್ ಐ ಡಿ ನಿಮ್ಗೆ ಗೊತ್ತಿದೆ, ಚೆಕ್ ಮಾಡಿ ಇದು ವೆಬ್ಸೈಟಲ್ಲಿ, ಅಲ್ಲೇನು ಬರೀರಿ ಅಂತಂದರೆ ಸರ್ ಕೈಂಡ್ಲಿ ಸ್ಟಾರ್ಟ್ ದ ಆಪ್ಷನ್ ಎಂಟ್ರಿ, ಇಷ್ಟು ಬರೀರಿ ಸಾಕು. ಓಕೆ, ಸೊ ಭಾಳ ಜನ ಕೇಳ್ತಾ ಇದ್ದಾರೆ ಸರ್ ಇವಾಗ ಮೆರಿಟ್ ಲಿಸ್ಟ್ ಯಾವ ರೀತಿ ಇರುತ್ತೆ, ಸೊ ವಿದ್ಯಾರ್ಥಿಗಳು ಯಾವ ರೀತಿ ಸಾಫ್ಟ್ವೇರ್ ಅನಲೈಸ್ ಮಾಡುತ್ತೆ, ಟೆಕ್ನಿಕ್ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ನೀವು ಕಾಲೇಜನ್ನು ಆ್ಯಡ್ ಮಾಡಬೇಕಂತ ಮುಂದೆ ಹಿಡಿದು ಹೇಳ್ತೇನೆ. ಸೊ ಕೇರ್ಫುಲ್ಲಾಗಿ ಆ ಒಂದು ವಿಡಿಯೋನ ತಪ್ಪದೇ ನೋಡಿ, ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಓಕೆ, ಹುಡುಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು.